ಕೆಲವು ಜನರು ಇತರರ ದೇವರುಗಳನ್ನು ಪೂಜಿಸುತ್ತಾರೆ, ಆದರೂ ಅವರು ಮಾಡುವ ಪೂಜೆ ನನಗೆ ಸಲ್ಲುತ್ತದೆ. ಸಕಲ ದೇವರುಗಳ ಯಜಮಾನ ನಾನೇ ಆಗಿದ್ದೇನೆ. ಆದ್ದರಿಂದ ಯಾರು ಯಾವ ದೇವರನ್ನು ಪೂಜಿಸಿದರೂ ನನಗೇನೇ ಸಲ್ಲುತ್ತದೆ. ಪರದೇವರುಗಳನ್ನು ಪೂಜಿಸುವವರಿಗೆ ನನ್ನ ಮಹತ್ವ ತಿಳಿದಿರುವುದಿಲ್ಲ. ಆದ್ದರಿಂದ ಪರದೇವತಾ ಪ್ರಿಯರಾಗಿರುತ್ತಾರೆ. ದೇವತೆಗಳನ್ನು ಪೂಜಿಸಿ ಆರಾಧಿಸುವ ಜನರು ದೇಹತ್ಯಾಗದ ನಂತರ ದೇವಲೋಕಕ್ಕೆ ಸೇರುತ್ತಾರೆ. ಪಿತೃದೇವತೆಗಳನ್ನು ಆರಾಧಿಸುವ ಜನರು ಪಿತೃಲೋಕಗಳಿಗೆ ಹೋಗುತ್ತಾರೆ. ಭೂತ ಪ್ರೇತ ಪಿಸಾಚಿಗಳನ್ನು ಆರಾಧಿಸುವವರು ಅದೇ ಜನ್ಮವನ್ನು ಪಡೆಯುತ್ತಾರೆ. ಅದೇ ರೀತಿ ನನ್ನನ್ನು ಪೂಜಿಸಿ ಆರಾಧಿಸುವ ಭಕ್ತರು ನನ್ನನ್ನೇ ಸೇರುತ್ತಾರೆ. ನಿರ್ಮಲ ಮನಸ್ಸಿನಿಂದ ನಿಷ್ಕಲ್ಮಷ ಭಾವನೆಯಿಂದ ನನ್ನ ಭಕ್ತರು ಸಮರ್ಪಿಸುವ ಪತ್ರ ಪುಷ್ಪ ಫಲ ಜಲಗಳನ್ನು ಪ್ರೀತಿಯಿಂದ ಸ್ವೀಕರಿಸಿ ಅನುಗ್ರಹಿಸುತ್ತೇನೆ. ನೀನು ಆಚರಿಸುವ ಕಾರ್ಯಗಳನ್ನು, ಭಜಿಸುವ ಆಹಾರವನ್ನು, ಮಾಡುವ ದಾನಗಳನ್ನು, ಅರ್ಪಿಸುವ ನಮಸ್ಕಾರಗಳನ್ನು, ಪ್ರತಿಯೊಂದನ್ನು ಕೃಷ್ಣಾರ್ಪಣ ಮಸ್ತು ಎಂದು ಹೇಳಿ ನನಗೆ ಅರ್ಪಿಸು. ಸಮಸ್ತ ಸುಖಗಳನ್ನು ದುಃಖಗಳನ್ನು ನನಗೆ ಅರ್ಪಿಸುವುದರಿಂದ ಶುಭ ಕಾರ್ಯಗಳಿಂದ ಪಾಪ ಪುಣ್ಯಗಳ ಬಂಧನದಿಂದ ಮುಕ್ತನಾಗುವಿ, ಹಾಗೂ ಪಾಪಗಳನ್ನು ಹೋಗಲಾಡಿಸಿ ಪುಣ್ಯಗಳನ್ನು ನಿನಗೆ ಮರಳಿಸುತ್ತೇನೆ. ನಾನು ಸಕಲ ಪ್ರಾಣಿಗಳ ದೇಹದಲ್ಲಿ ಸಮಭಾವದಿಂದ ವ್ಯಾಪಿಸಿ ಇರುತ್ತೇನೆ. ನನಗೆ ಪ್ರಿಯವಾದವರೂ ಇಲ್ಲ, ಅಪ್ರಿಯವಾದವರೂ ಇಲ್ಲ. ಅದೇ ನಾನು ಧರ್ಮ ಪಕ್ಷಪಾತಿ, ಧರ್ಮವಂತರ ನ್ಯಾಯವಂತರ ವಿಷಯಗಳಲ್ಲಿ ಪ್ರತ್ಯೇಕ ಪ್ರೀತಿಯಿಂದ ಇರುತ್ತೇನೆ. ನನ್ನ ಭಕ್ತನಾದವನು ಗತ ಜನ್ಮ ಕರ್ಮ ಕಾರಣದಿಂದ ಈ ಜನ್ಮದಲ್ಲಿ ದುಷ್ಕಾರ್ಯವನ್ನು ಮಾಡಿದರೆ ಅವನು ಕ್ಷಮಾಹರ್ಯನೇ ಆಗುತ್ತಾನೆ. ಏಕೆಂದರೆ ಯಥಾರ್ಥವಾಗಿ ಅವನು ಸತ್ಪುರುಷನೇ ಆದರೆ ಗತ ಜನ್ಮದ ಕರ್ಮಗಳಿಂದ ಹಣೆಯ ಬರಹದ ಕಾರಣದಿಂದ ದುರಾಚಾರಿಯಾಗಿರುತ್ತಾನೆ. ಆದರೆ ತನ್ನ ತಪ್ಪುಗಳನ್ನು ಅರಿತು ಪಶ್ಚಾತ್ತಾಪ ಹೊಂದಿದ ನಂತರವೇ ನನಗೆ ಪ್ರಿಯನಾಗಿರುತ್ತಾನೆ. ತಪ್ಪುಗಳನ್ನು ಮಾಡದ ಮಾನವರಿಲ್ಲ. ಪಶ್ಚಾತ್ತಾಪದಿಂದ ಪರಿಶುದ್ಧನಾದವನು ಬೇಗ ಪವಿತ್ರನಾಗುತ್ತಾನೆ. ನನ್ನ ಭಕ್ತನಾದವನು ಎಂದೂ ದುರಾಚಾರಿಯಾಗಿ ಬದುಕಲು ಇಷ್ಟ ಪಡುವುದಿಲ್ಲ. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.